ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಪೊಲೀಸರ ವೇತನ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿ ಅರ್ಥಪೂರ್ಣ ವರದಿ ನೀಡಿ ಪೊಲೀಸ್ ಸಿಬ್ಬಂದಿಯ ಆಶಾಕಿರಣವಾಗಿರುವ ಹಿರಿಯ ಐಪಿಎಸ್ ಅಧಿಕಾರಿ ರಾಘವೇಂದರ್ ಅವರಾದ್ಕರ್ ಅವರಿಗೆ ಅಭಿನಂದನಾ ಸಮಾರಂಭ ಎಚ್ಕೆಸಿಸಿಐ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ಹಿರಿಯ ಐಪಿಎಸ್ ಅಧಿಕಾರಿ ರಾಘವೇಂದ್ರ ಅವರಾದ್ಕರ್ ಈಗ ಪೊಲೀಸ್ ಇಲಾಖೆಯಲ್ಲಿ ಒಂದು ಆದರ್ಶ ಪೊಲೀಸ್ ವೇತನ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿ ಸಿಬ್ಬಂದಿಯ ಕಷ್ಟ ನಷ್ಟ ಅರಿತು ಅವರ ಬದುಕಿಗೊಂದು ಇನ್ನಷ್ಟು ನೆಮ್ಮದಿ ಕಲ್ಪಿಸುವ ಸಲುವಾಗಿ ಅರ್ಥಪೂರ್ಣ ವರದಿ ನೀಡಿ ಪೊಲೀಸ್ ಸಿಬ್ಬಂದಿಯ ನೆಮ್ಮದಿಗೆ ಕಾರಣರಾಗಿದ್ದಾರೆ. ಕಲಬುರಗಿಯಲ್ಲಿ ಅವರಿಗೆ ಎಚ್ಕೆಸಿಸಿಐ ಹಾಗೂ ಕಲಬುರಗಿಯ ನಾಗರಿಕ ಸಮಿತಿ ಅಭಿನಂದನಾ ಸಮಾರಂಭ ಎಚ್ಕೆಸಿಸಿಐ ಸಭಾಂಗಣದಲ್ಲಿ ಆಯೋಜಿಸಿತ್ತು. ವಿಷಯದ ಬಗ್ಗೆ ನೀವೇನಾದರೂ ವಿಚಾರ ಮಾಡಬಹುದು, ಅವ್ರ ಕಡೆ ನೋಡಬಹುದು, ಅವ್ರ ಗಮನ ಕೊಡಬಹುದು. ಆದರೆ ಪೊಲೀಸ್ ಸಿಬ್ಬಂದಿಯವರು, ಅವ್ರಿಗೆ ನೀವು 8 ತಾಸು ನೌಕರಿ ಕೊಟ್ಟರು ಕೂಡ ಟೈಮಿಂಗ್ ಏನಿದೆ ಅದು ಬಹಳ ಆಟ್ ಟೈಮ್ ಇರುತ್ತೆ. ಅವ್ನು ರಾತ್ರಿ 12 ಮನೆಗೆ ಹೋಗ್ಬೋದು, 2 ಮನೆಗೆ ಹೋಗ್ಬೋದು, ಅಥವಾ ಮಧ್ಯಾಹ್ನ 2 ಮನೆಗೆ ಹೋಗ್ಬೋದು. ಅವನ ಮನೆಗೆ ಹೋದಾಗ ಅವನ ಫ್ಯಾಮಿಲಿನವರು ಅಲ್ಲಿ ಇರಲಿಕ್ಕಿಲ್ಲ, ಅವನ ಜೊತೆ ಮಾತಾಡಲಿಕ್ಕೆ ಅವಕಾಶ ಇರಲಿಕ್ಕಿಲ್ಲ. ಇಂಥ ಪರಿಸ್ಥಿತಿ ಇರ್ತದೆ. ಅದಕ್ಕೆ ಅವನಿಗೆ ಕೆಲವೊಂದು ಎಕ್ಸ್ಟ್ರಾ ಕಂಪೆನ್ಸೇಷನ್ ನೀವು ಕೊಡಬೇಕು ಸರ್ಕಾರದವರು. ಅವರಿಗೆ ಅಲೌನ್ಸಸ್ ಕೊಡಬೇಕು ಅಂತ ನಾವು ಕೇಳಿದ್ದೀವಿ. ಆ ಸಮಯದಲ್ಲಿ ಸರ್ಕಾರದವರು 2016 ನಾನು 4,000 ಪ್ರತಿಯೊಬ್ಬ ಕಾನ್ಸ್ಟೇಬಲ್ನಿಂದ DSP ವರೆಗೆ 4,000 ಅಲೌನ್ಸ್ ಕೊಡಬೇಕು ಅಂತ ಹೇಳಿದ್ದೆ. ಆದರೆ ಸರ್ಕಾರ ಅವ್ರದೇ ಕೆಲವೊಂದು ಇತಿಮಿತಿಗಳಿರ್ತವೆ, 2,000 ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು, ಅದು ಅಲ್ಲೇ ನಿಂತಿತ್ತು. ಬಟ್ ಪೇ ಸ್ಕೇಲ್ ಏನಿದೆ, ಪೇ ಸ್ಕೇಲ್ನಿಂದ ಸಾರ್ವಜನಿಕ ಇದು ಪೊಲೀಸರಿಗೆ ಬಹಳ ಹೆಲ್ಪ್ ಆಗ್ತದೆ, ಅದು ಹೆಚ್ಚಾಗಬೇಕಂತ ಹೇಳಿದ್ದೆ. ಅದು ಪೇ ಕಮಿಷನ್ ಆಗ್ತದೆ, ಒಂದೇ ಇಲಾಖೆಯವ್ರಿಗೆ ನಾವು ಕೊಟ್ಟರೆ ಪ್ರಾಬ್ಲಮ್ ಆಗ್ತದೆ, ಬೇರೆ ಇಲಾಖೆಯವರು ಕೇಳ್ತಾರೆ. ಅದಕ್ಕಾಗಿ ನೀವು ಅದು ಕೂಡ ಮಾಡಿ, ನಾವು ಪೇ ಕಮಿಷನ್ಗೆ ರೆಫರ್ ಮಾಡ್ತೀವಿ, ಆ ನಂತರ ನಿಮಗೆ ಕೊಡ್ತೀವಿ ಅಂತ ಹೇಳಿದರು. ಆ ಪೇ ಕಮಿಷನ್ಗೆ ಕೊಟ್ಟಿದ ಮೇಲೆ ಅದು ಅವರು ಸ್ಟಡಿ ಮಾಡಿದರು. ಅವ್ರ ಎದುರಿಗೆ ನಾವು ಹೋಗಿ ಎಲ್ಲ ಅಹವಾಲು ಕೊಟ್ಟಿದ್ದೀವಿ. ಅವರು ಮಾಡಿದ ನಂತರ ಈಗ ರೀಸೆಂಟಾಗಿ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಅಡಿಷ್ನಲ್ SP, ಇವ್ರ ಪೇ ಸ್ಕೇಲ್ ಸ್ವಲ್ಪ ಹೆಚ್ಚಾಗಿದೆ. ಸಂತಸದ ಸುದ್ದಿ ಅಂದರೆ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗೆ ನಾವು ಏನು ಕೇಳಿದೀವೋ ಅದು ಸಿಕ್ಕಿದೆ. ಅವರೇ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಸಂಖ್ಯೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ದು ಪರಿಸ್ಥಿತಿ ಬಹಳ ಕೆಟ್ಟದಿತ್ತು. ಅವನು ತಹಸೀಲ್ದಾರ್ ಸರಿಸಮಾನವಾದ ಒಂದು ತಾಲೂಕಾ ಹೆಡ್ ಇರ್ತಾನೆ, ಆದರೆ ಅವನಿಗೆ ಸಂಬಳ, ಅವನ ಪೇ ಸ್ಕೇಲ್ ಏನಿತ್ತು ಅದು ತಹಸೀಲ್ದಾರ್ Grade 2 ಅಂತ ಬಹಳ ಲೋ ಲೆವೆಲ್ದಲ್ಲಿತ್ತು. ಅದು ಒಂದು 3 ಸ್ಟೆಪ್ಸ್ ಹೆಚ್ಚು ಮಾಡಿದ್ದಾರೆ. ನಾನು 5 ಸ್ಟೆಪ್ಸ್ ಕೇಳಿದೆ, ಯಾಕಂದರೆ ಅದು ಈಕ್ವಲೈಸೇಷನ್ ಅಂತ ಕೇಳ್ತಾ ಇದ್ದೆ. ನಾನು ಯಾವ ಬೇರೆ ಪೊಲೀಸ್ ಬೇರೆ ಇಲಾಖೆಯ ಸರ್ಕಾರಿ ಇಲಾಖೆಯ ಸಿಬ್ಬಂದಿಯವರಿಗಿಂತ ಹೆಚ್ಚು ಸಂಬಳ ಪೊಲೀಸರಿಗೆ ಕೊಡಿ ಅಂತ ಕೇಳಿಲ್ಲ.
ನಾನು ಕೇಳಿರೋದು ಈಕ್ವಾಲಿಟಿ. ನಾವು ಅಷ್ಟೇ ಕೆಲಸ ಮಾಡ್ತೀವಿ, ಪೊಲೀಸರು ಬೇರೆ ಇಲಾಖೆಯವ್ರ ಜೊತೆ ಅಷ್ಟೇ ಕೆಲಸ ನಮಗೆ ಕೊಡಿ, ನಮಗೆ ನೀವು ಬಹಳ ವರ್ಷಗಳಿಂದ ಕಡಿಮೆ ಸಂಬಳ ಕೊಡ್ತಾ ಇದ್ರಿ ಅಂತ ಕೇಳಿದ್ದೆ. ಅದು ಸರ್ಕಾರದ ಗಮನಕ್ಕೆ ಬಂದಿದೆ. ಅವರು ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು, ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಅವರು ಮತ್ತು ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಈ ವಿಷಯದ ಬಗ್ಗೆ ಅವರು ಮನವರಿಕೆ ಆಯಿತು ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮುಗುಳು ನಾಗಾವ್ ಕಟ್ಟಿಮನಿ ಹಿರೇಮಠ್ ಸಂಸ್ಥಾನದ ಷಟಸ್ಥಲಾಭ್ರಮಿ ಪೂಜ್ಯ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಬಹಳಷ್ಟು ಹೊಸತನ ಮತ್ತು ಬದಲಾವಣೆಗಳಿಗೆ ನಾಂದಿ ಹಾಡಿದ ಡಿಜಿಪಿ ರಾಘವೇಂದ್ರ ಅವರಾದ್ಕರ್ ಅವರ ಕುರಿತಾಗಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮತ್ತು ಎಚ್ಕೆಸಿಸಿಐನ ಅಧ್ಯಕ್ಷ ಅಮರನಾಥ್ ಪಾಟೀಲ್ ಅವರು ಮಾತನಾಡಿ ಎಲ್ಲರ ಪರವಾಗಿ ಧನ್ಯವಾದ ಅರ್ಪಿಸಿದರು. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ನಮ್ಮ ಜೀವನದ ಪ್ರತಿಯೊಂದು ಆಗು ಹೋಗು ಇವತ್ತು ಏನಾದರೂ ಇದ್ರೆ ನಮ್ಮ ನೈತಿಕ ಬಲ ಏನಾದರೂ ಉಳಿಸ್ಕೊಳ್ಬೇಕಾದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖ್ಯ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಅಷ್ಟೊಂದು ಭರವಸೆ ಇದೆ ನಮಗೆ ಪೊಲೀಸ್ ಫೋರ್ಸ್ ಮೇಲೆ, ನಮ್ಮ ಸಂರಕ್ಷಣೆಕಾರರಾಗಿ ನಿಂತಿದ್ದಾರೆ ಅನ್ನೋ ಒಂದು ಮಾತನ್ನು ನಾವು ಯಾವ ಸಂದರ್ಭದಲ್ಲಿ ಮರೆಯಿದ್ರೆ ರಾತ್ರಿ 12 ಗಂಟೆ ಆದರೂ ಕೂಡ ನಾವು ಏನಾದರೂ ನಮಗೆ ತೊಂದರೆ ಆದರೆ ಫಸ್ಟ್ ನಾವು ನೆನೆಸ್ಕೊಳ್ಳೋದು ಪೊಲೀಸ್ ಡಿಪಾರ್ಟ್ಮೆಂಟನ್ನೇ. ಅವತ್ತು ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಡಿ ಎಸ್ ಪಿ ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಎಸ್ ಪಿ ಇರ್ಬೋದು, ಪ್ರತಿಯೊಂದರಲ್ಲಿ ನಮಗೆ ಏನಾದರೂ ಅನಾಹುತ ಆದರೂ ಕೂಡ ನಮ್ಮ ಹಿಂದೆ ಪೊಲೀಸರು ಇದ್ದಾರೆ ಅಂತ ಒಂದು ಧೈರ್ಯದೊಂದಿಗೆ ನಾವು ಮುನ್ನುಗ್ತೀವಿ. ಆ ಒಂದು ಧೈರ್ಯವನ್ನು ಇವತ್ತು ನಮ್ಮ ಸಮಾಜಕ್ಕೆ ಸಿಕ್ಕಿದೆ ಅಂದರೆ ಅದು ಪೊಲೀಸ್ ಫೋರ್ಸೇ ಮುಖ್ಯ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಸೌಭಾಗ್ಯ ಒಬ್ಬ ಸುಸಂಸ್ಕೃತ ಮಿತುಭಾಷಿ ಪೊಲೀಸರ ಆಶಾ ಕಿರಣ ಅಂತ ಹೇಳ್ಬೋದು. ಏನು ಪೊಲೀಸರ ವೇತನ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ಏನು ಶಿಫಾರಸು ಮಾಡಿದ್ರು ಭಾಗಶಃ ಒಂದು ಒಪ್ಪಿಕೊಂಡಿದೆ ಗೌರ್ಮೆಂಟ್. ತಾವು ನನಗನ್ಸಿಗೆ ಒಂದು 30-35% ಇರು ತಾವು ವರದಿಯಲ್ಲಿ ಕೇಳ್ಕೊಂಡಿದ್ದಾರೆ. 12.5% ಪರಿಷ್ಕರಣೆ ಮಾಡಿದೆ, ತಮ್ಮ ಸೇವೆಯನ್ನು ನೆನೆಸ್ಕೊಂಡು ಈ ರೀತಿ ಮಾಡಿದೆ. ನಾವು ಸರ್ಕಾರ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀವಿ. ಸಮಾರಂಭದಲ್ಲಿ ಅತಿಥಿಗಳಾಗಿ ಕಲಬುರಗಿಯ ಜಿಲ್ಲಾ ಎಸ್ಪಿ ಎಡಾ ಮಾರ್ಟಿನ್ ಮಾರ್ಬನೆಂಗ್, ಡಿಸಿಪಿ ಡೆಕ್ಕಾ ಕಿಶೋರ್ ಬಾಬು ಮತ್ತು ಎಚ್ಕೆಸಿಸಿಐ ಹಾಗೂ ಕಲಬುರಗಿಯ ನಾಗರಿಕ ಸಮಿತಿಯ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್, ಎಚ್ಕೆಸಿಸಿಐನ ಆನಂದ್ ದಂಡೋತಿ, ಕಾರ್ಯದರ್ಶಿ ಶಶಿಕಾಂತ್ ಪಾಟೀಲ್, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು.